ನಮಸ್ಕಾರ. 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪಠ್ಯ ಪುಸ್ತಕವು 2024ರಲ್ಲಿ ಪರಿಷ್ಕೃತಗೊಂಡಿರುವಂಥದ್ದು. ಈ ಪರಿಷ್ಕೃತಗೊಂಡಿರುವಂತಹ ಪಠ್ಯ ಪುಸ್ತಕವು ಭಾಗ 1 ಮತ್ತು ಭಾಗ 2 ಅಂತ ಹೇಳಿ ಇರುವಂತದ್ದಾಗಿದೆ. ಈ ಪರಿಷ್ಕೃತಗೊಂಡಿರುವಂತಹ ಪಠ್ಯ ಪುಸ್ತಕದಲ್ಲಿರುವಂತಹ ಗದ್ಯ ಪದ್ಯ ಮತ್ತು ಪಠ್ಯ ಪೂರಕ ಅಧ್ಯಯನಗಳು ಯಾವಿವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ 2024, ಇದು ಭಾಗ 1 ಆಗಿರುವಂಥದ್ದು. ತರಗತಿ 10ನೇ ತರಗತಿಯ ಪಠ್ಯ ಪುಸ್ತಕ ಆಗಿರುವಂಥದ್ದು. ಭಾಗ 1 ಇರುವಂಥದ್ದು ಮತ್ತು ಭಾಗ 2 ಸಹ ಇರುವಂತದ್ದಾಗಿದೆ. ಈಗ ಮೊದಲು ಭಾಗ 1ರಲ್ಲಿ ಇರುವಂತಹ ಒಂದು ಪರಿವಿಡಿ ಅಂಶಗಳನ್ನ ನೋಡ್ಕೊಂಡು ಬರೋಣ. ಈ ಒಂದು ಪುಸ್ತಕವನ್ನು ತೆರೆದಾಗ ಈ ರೀತಿಯಾಗಿ ಪಠ್ಯ ಪುಸ್ತಕ ರಚನಾ ಸಮಿತಿಗೆ ಸಂಬಂಧಿಸಿದಂತೆ ಇರುವಂತಹ ಅಂಶ ಮುನ್ನುಡಿ ಇದೆ. ಇನ್ನು ಆದ ನಂತರ ಬೋಧನೆಗೆ ಮುನ್ನ ಇರುವಂತಹ ಅಂಶಗಳನ್ನು ತಿಳಿಸಿಕೊಟ್ಟಿರುವಂತದ್ದಾಗಿದೆ. ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ವಿವರಗಳು ಇರುವಂತದ್ದಾಗಿದೆ. ಇನ್ನು ಪರಿಷ್ಕರಣೆ ಕುರಿತು ಇದು ಆದ ನಂತರ ಇಲ್ಲಿ ಬರುವಂತಹ ಅಂಶ ಅಂದಾಗ ಪುನರ್ ಪರಿಶೀಲನೆ ಕುರಿತು ಇರುವಂತಹ ಅಂಶಗಳು ಇರುವಂತದ್ದು ಆಗಿದೆ. ಇನ್ನು ಮುನ್ನುಡಿ ಇಲ್ಲಿ ಬರೆದಿರುವಂತದ್ದಾಗಿದೆ. ಇನ್ನು ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ 2024ಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ. ಇದು ಆದ ನಂತರ ಇಲ್ಲಿ ಬರುವಂತದ್ದು ಪರಿವಿಡಿ ಆಗಿರುವಂತದ್ದು. ಪರಿವಿಡಿಯಲ್ಲಿ ಇಲ್ಲಿ ಮೊದಲು ಗದ್ಯ ಭಾಗ ಇರುವಂತದ್ದು ಆಗಿದೆ. ಮೊದಲನೇ ಗದ್ಯ ನಮ್ಮ ಭಾಷೆ, ಎಂ ಮರಿಯಪ್ಪ ಭಟ್ ಕೃತಿಕಾರರಾಗಿರುವಂತದ್ದಾಗಿದೆ. ಇನ್ನು ಎರಡನೇ ಗದ್ಯ ವ್ಯಾಘ್ರ ಗೀತೆ ಇರುವಂತದ್ದು ಎ.ಎನ್. ಮೂರ್ತಿರಾವ್ ಕೃತಿಕಾರರಾಗಿರುವಂತದ್ದು. ಇನ್ನು ಮೂರನೇ ಗದ್ಯ ಭಾಗ್ಯಶಿಲ್ಪಿಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಸರ್ ಎಂ ವಿಶ್ವೇಶ್ವರಯ್ಯ, ಸಮಿತಿ ರಚನೆ ಡಿ.ಎಸ್. ಜಯಪ್ಪಗೌಡ ಅವರಾಗಿರುವಂತದ್ದಾಗಿದೆ. ಇನ್ನು ನಾಲ್ಕನೇ ಗದ್ಯ ಇರುವಂಥದ್ದು ಎದೆಗೆ ಬಿದ್ದ ಅಕ್ಷರ, ದೇವನೂರು ಮಹಾದೇವ ಅವರು ಕೃತಿಕಾರರಾಗಿರುವಂಥದ್ದು. ಹೀಗೆ ಗದ್ಯ ಭಾಗದಲ್ಲಿ ಈ ನಾಲ್ಕು ಗದ್ಯಗಳು ಇರುವಂತದ್ದಾಗಿದೆ. ಭಾಗ 1 ಪಠ್ಯ ಪುಸ್ತಕದಲ್ಲಿ ನಾಲ್ಕು ಗದ್ಯಗಳು, ನಮ್ಮ ಭಾಷೆ, ವ್ಯಾಘ್ರಗೀತೆ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ನಾಲ್ಕು ಗದ್ಯಗಳು ಇರುವಂಥದ್ದು. ಇನ್ನು ಪದ್ಯ ಭಾಗಕ್ಕೆ ಬಂದಾಗ ಮೊದಲನೇ ಪದ್ಯ ಇರುವಂಥದ್ದು ಸಂಕಲ್ಪ ಗೀತೆ, ಜಿ.ಎಸ್. ಶಿವರುದ್ರಪ್ಪ. ಇನ್ನು ಎರಡನೇ ಪದ್ಯ ಇರುವಂಥದ್ದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ದ.ರಾ. ಬೇಂದ್ರೆ. ಇನ್ನು ಮೂರನೇ ಪದ್ಯ ಇರುವಂಥದ್ದು ಕೌರವೇಂದ್ರನ ಕೊಂದೆ ನೀನು, ಕುಮಾರವ್ಯಾಸ. ಇನ್ನು ನಾಲ್ಕನೇ ಪದ್ಯ ಇರುವಂಥದ್ದು ಚಲಮನೆ ಮೆರೆವೇಮ್, ರನ್ನ ಅವರು ಕೃತಿಕಾರರಾಗಿರುವಂಥದ್ದಾಗಿದೆ. ಹೀಗೆ ನಾಲ್ಕು ಪದ್ಯಗಳು ಭಾಗ 1 ಪಠ್ಯ ಪುಸ್ತಕದಲ್ಲಿ ಇರುವಂಥದ್ದು ಆಗಿದೆ. ಸಂಕಲ್ಪ ಗೀತೆ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಕೌರವೇಂದ್ರನ ಕೊಂದೆ ನೀನು, ಚಲಮನೆ ಮೆರೆವೇಮ್ ಅನ್ನುವಂಥದ್ದು ನಾಲ್ಕು ಗದ್ಯ ಪದ್ಯ ಇರುವಂಥದ್ದು. ಗದ್ಯನೂ ಸಹ ನಾಲ್ಕು ಇರುವಂಥದ್ದು ಆಗಿದೆ. ಇನ್ನು ಪಠ್ಯ ಪೂರಕ ಅಧ್ಯಯನದಲ್ಲಿ ಮೂರು ಪಠ್ಯ ಪೂರಕ ಅಧ್ಯಯನಗಳು ಭಾಗ 1ರಲ್ಲಿರುವಂತದ್ದಾಗಿದೆ. ಮೊದಲನೇದು ವಸಂತ ಮುಖ ತೋರಲಿಲ್ಲ, ವಿಜಯಶ್ರೀ ಸಬ್ರತ್. ಇನ್ನು ಎರಡನೆಯದು ಭಗತ್ ಸಿಂಗ್, ಚಿದಾನಂದ ಮೂರ್ತಿ, ಜಿ.ಎಸ್. ಇನ್ನು ಮೂರನೆಯದು ಉದಾತ ಚಿಂತನೆಗಳು, ಸಮಿತಿ ಸಂಗ್ರಹಿ. ಮತ್ತು ಇಲ್ಲಿ ಮೂರು ಪಠ್ಯ ಪೂರಕ ಅಧ್ಯಯನಗಳಿರುವಂಥದ್ದು, ವಸಂತ ಮುಖ ತೋರಲಿಲ್ಲ, ಭಗತ್ ಸಿಂಗ್, ಉದಾತ ಚಿಂತನೆಗಳು ಅನ್ನೋ ಪಠ್ಯ ಪೂರಕ ಅಧ್ಯಯನಗಳು ಇರುವಂತದ್ದಾಗಿದೆ. ಹೀಗೆ ಭಾಗ 1ರಲ್ಲಿ ನಾಲ್ಕು ಗದ್ಯ, ನಾಲ್ಕು ಪದ್ಯ, ಮೂರು ಪಠ್ಯ ಪೂರಕ ಅಧ್ಯಯನಗಳು ಈ ಒಂದು ಪಠ್ಯ ಪುಸ್ತಕದಲ್ಲಿ ಇರುವಂತದ್ದಾಗಿದೆ. ಇನ್ನು ಭಾಗ 2 ಪಠ್ಯ ಪುಸ್ತಕಕ್ಕೆ ಹೋಗೋಣ. ಇನ್ನು ಭಾಗ 2 ಪಠ್ಯ ಪುಸ್ತಕಕ್ಕೆ ಬಂದಾಗ ಇಲ್ಲಿ ಸಿರಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ 2024 ಭಾಗ 2 10ನೇ ತರಗತಿ ಅಂತ ಹೇಳಿ ಇರುವಂತದ್ದಾಗಿದೆ. ಇನ್ನು ಆದ ನಂತರ ಇಲ್ಲಿ ಪರಿವಿಡಿ ಬರುವಂಥದ್ದು. ಗದ್ಯ ಭಾಗದಲ್ಲಿ 5ನೇ ಗದ್ಯ ಇರುವಂಥದ್ದು, ಭಾಗ 1 ಪಠ್ಯ ಪುಸ್ತಕದಲ್ಲಿ ಮೊದಲನೇ ಗದ್ಯ ಬರುವಂಥದ್ದು ಯುದ್ಧ, ಸಾರಾ, ಅಬುಕರ್. 6ನೇ ಗದ್ಯ ಶಬರಿ, ಪೂತಿ ನರಸಿಂಹಾಚಾರ್ಯ. 7ನೇ ಗದ್ಯ ಲಂಡನ್ ನಗರ, ವಿಕ್ರು ಗೋಕಾಕ್. 8ನೇ ಗದ್ಯ ಅಗ್ನಿಭೂತಿ, ವಾಯುಭೂತಿಯ ಕಥೆ ಅಂತ ಹೇಳಿರುವಂಥದ್ದು ಶಿವಕೋಟಾಚಾರ್ಯ ಕೃತಿಕಾರರಾಗಿರುವಂಥದ್ದು. ನಾಲ್ಕು ಗದ್ಯಗಳು ಇಲ್ಲಿರುವಂಥದ್ದು, ಭಾಗ 1ರಲ್ಲಿ ನಾಲ್ಕು ಗದ್ಯಗಳು, ಭಾಗ 2 ಪಠ್ಯ ಪುಸ್ತಕದಲ್ಲಿ ನಾಲ್ಕು ಗದ್ಯಗಳು ಇರುವಂತದ್ದಾಗಿದೆ. ಒಟ್ಟು 8 ಗದ್ಯಗಳು ಇರುವಂಥದ್ದು. ಇನ್ನು ಪದ್ಯ ಭಾಗಕ್ಕೆ ಬಂದಾಗ 5ನೇ ಪದ್ಯ ಹಸುರು ಕುವೆಂಪು. ಇನ್ನು 6ನೇ ಪದ್ಯ ಹಲಗಲಿ ಬೇಡರು ಜನಪದ ಲಾವಣಿ. ಇನ್ನು 7ನೇ ಪದ್ಯ ವೀರಲವ ಲಕ್ಷ್ಮೀಶ. 8ನೇ ಪದ್ಯ ಕೆಮ್ಮನೆ ಮಿಸೆವತ್ತೆನೆ ಪಂಪ ಇರುವಂಥದ್ದು. ಹೀಗೆ ನಾಲ್ಕು ಪದ್ಯಗಳು ಇಲ್ಲಿರುವಂಥದ್ದಾಗಿದೆ. ಭಾಗ 1ರಲ್ಲಿ ನಾಲ್ಕು ಪದ್ಯಗಳಿವೆ, ಇಲ್ಲಿ ಭಾಗ 2ರಲ್ಲೂ ಸಹ ನಾಲ್ಕು ಪದ್ಯಗಳು, ಒಟ್ಟು 8 ಪದ್ಯಗಳು, 8 ಗದ್ಯಗಳಿವೆ, 8 ಪದ್ಯಗಳು ಇರುವಂಥದ್ದು. ಇನ್ನು ಪಠ್ಯ ಪೂರಕ ಅಧ್ಯಯನಕ್ಕೆ ಬಂದಾಗ 4ನೆಯ ಒಂದು ಪಠ್ಯ ಪೂರಕ ಅಧ್ಯಯನ ವಚನಗಳು ಅಕ್ಕಮಹಾದೇವಿ. 5ನೇ ಪಠ್ಯ ಪೂರಕ ಅಧ್ಯಯನ ನಾನು ಪ್ರಾಸ ಬಿಟ್ಟ ಕತೆ ಎಂ ಗೋವಿಂದ ಪೈ. ಇನ್ನು 6ನೇ ಪಠ್ಯ ಪೂರಕ ಅಧ್ಯಯನ ಶುಕನಾಸನ ಉಪದೇಶ ಬನ್ನಂಚೆ ಗೋವಿಂದಾಚಾರ್ಯ ಇರುವಂತದ್ದಾಗಿ. ಇಲ್ಲಿ ಮೂರು ಪಠ್ಯ ಪೂರಕ ಅಧ್ಯಯನಗಳು, ಭಾಗ 1ರಲ್ಲಿ ಮೂರು, ಭಾಗ 2ರಲ್ಲಿ ಮೂರು, ಒಟ್ಟು 6 ಪಠ್ಯ ಪೂರಕ ಅಧ್ಯಯನಗಳು ಈ ಒಂದು ಪಠ್ಯ ಪುಸ್ತಕದಲ್ಲಿ ಇರುವಂತದ್ದಾಗಿದೆ. ಹೀಗೆ ಈಕ್ವಲ್ ಆಗಿ ಭಾಗ 1 ಮತ್ತು ಭಾಗ 2 ಪಠ್ಯ ಪುಸ್ತಕದಲ್ಲಿ ನಾಲ್ಕು ಗದ್ಯ, ನಾಲ್ಕು ಪದ್ಯ,
ಮೂರು ಪಠ್ಯಪೂರಕ ಅಧ್ಯಯನಗಳು ಇರುವಂಥದ್ದು ಗಮನಿಸ್ತೇವೆ. ಎರಡು ಪಠ್ಯಪುಸ್ತಕ ಈ ರೀತಿಯಾಗಿ ಇರುವಂಥದ್ದಾಗಿದೆ. ಈ ಎಲ್ಲ ಗದ್ಯ ಪದ್ಯ ಮತ್ತು ಪಠ್ಯಪೂರಕ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹ ನಾವು ಸಿದ್ಧಪಡಿಸ್ತಾ ಇರುವಂಥದ್ದು. ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ. ಅವುಗಳ ಮೂಲಕ ನೀವು ವೀಕ್ಷಣೆ ಮಾಡ್ಕೊಳ್ಬಹುದು. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮುಂಬರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಫ್ರೀಯಾಗಿ ನಿಮ್ಮ ಮೊಬೈಲ್ ನಲ್ಲಿ ನೀವು ಪಡೆದುಕೊಳ್ಳಬಹುದಾಗಿರುವಂತದ್ದಾಗಿದೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.